ಅಂತೂ ಇಂತೂ ಸಂಗೀತ ನಿರ್ದೇಶಕರಾದ ಅರ್ಜುನ್ ಜನ್ಯ ಅವರ ಕಡೆಯಿಂದ ಸಿಹಿ ಸುದ್ದಿಯೊಂದು ಸಿಕ್ಕಿದೆ. ಹೌದು, ಕೆಲವು ದಿನಗಳ ಹಿಂದಷ್ಟೇ ಹೃದಯಾಘಾತಕ್ಕೆ ಒಳಗಾಗಿ ಆಸ್ಪತ್ರೆಯಿಂದ ಚಿಕಿತ್ಸೆ ಪಡೆದು ಮನೆಗೆ ಡಿಸ್ಚಾರ್ಜ್ ಆಗಿರುವ ಅರ್ಜುನ್ ಜನ್ಯ ಅವರ ಪತ್ನಿ ಅವರ ಅಭಿಮಾನಿಗಳಿಗೆ ಹಾಗೂ ಕನ್ನಡ ಸಂಗೀತ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯನ್ನ ನೀಡಿದ್ದಾರೆ. ಅದು ಏನು ಎಂದು ನೋಡುವುದಕ್ಕೆ ಮುಂಚೆ ಆದಷ್ಟು ಬೇಗ ಅರ್ಜುನ್ ಜನ್ಯರವರು ಸಂಪೂರ್ಣವಾಗಿ ಗುಣಮುಖರಾಗಿ ಸಂಗೀತ ಕಾರ್ಯಕ್ರಮ ಹಾಗೂ ಚಿತ್ರರಂಗಕ್ಕೆ ಮರಳಲಿ ಎನ್ನುವುದನ್ನ ನೀವು ಕೂಡ ಬಯಸುವುದಾದರೆ ಈಗಲೇ ವಿಡಿಯೋವನ್ನ ಲೈಕ್ ಮಾಡಿ, ಮತ್ತು ನೀವಿನ್ನು ನಮ್ಮ ತೇಜ್ ಕನ್ನಡ ಟಿವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೌದು, ಚಿತ್ರರಂಗದಲ್ಲಿರುವವರ ಬದುಕು ಹೀಗೆ ಎಂದು ಹೇಳಲು ಬರುವುದಿಲ್ಲ. ನಾವೇನೋ ಕೋಟಿ ಕೋಟಿ ಸಂಭಾವನೆ ಪಡೆಯುತ್ತಾರೆ ಅಂತ ಮಾತನಾಡಿಕೊಳ್ಳುತ್ತೇವೆ, ಆದರೆ ಅದರ ಹಿಂದೆ ಎಷ್ಟೊಂದು ಒತ್ತಡ ಇರುತ್ತದೆ ಅಂತ ಅರ್ಜುನ್ ಜನ್ಯ ಅವರೇ ಸಾಕ್ಷಿ. ಹೌದು, ಟಾಪ್ ಸಂಗೀತ ನಿರ್ದೇಶಕರಾಗಿದ್ದರೂ ಕೂಡ ಅಪಾರ ಸಿನಿಮಾಗಳಿಗೆ ಸಂಗೀತ, ಹಲವು ಕಾರ್ಯಕ್ರಮಗಳು, ಸ್ಟೇಜ್ ಶೋಗಳು ಒಳಗೊಂಡಂತೆ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ತುಂಬಾನೇ ಬ್ಯುಸಿಯಾಗಿದ್ದ ಅರ್ಜುನ್ ಜನ್ಯ ಅವರಿಗೆ ಒತ್ತಡದ ಕಾರಣದಿಂದಾಗಿ ಹೃದಯಾಘಾತವಾಗಿ ಆಸ್ಪತ್ರೆಗೆ ದಾಖಲಾಗಿ ಹೃದಯಕ್ಕೆ ಸ್ಟಂಟ್ ಸೇರಿದಂತೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿ ಅವರನ್ನ ಮನೆಗೆ ಡಿಸ್ಚಾರ್ಜ್ ಮಾಡಿ ವೈದ್ಯರು 3-4 ತಿಂಗಳ ಕಾಲ ಸಂಪೂರ್ಣವಾಗಿ ವಿಶ್ರಾಂತಿ ಬೇಕು ಎಂದು ಹೇಳಿದ್ದರು. ಈಗ ಅರ್ಜುನ್ ಜನ್ಯರವರ ಆರೋಗ್ಯ ಸುಧಾರಣೆ ಕಾಣುತ್ತಿದ್ದು ಈ ಬಗ್ಗೆ ಅರ್ಜುನ್ ಜನ್ಯ ಅವರ ಪತ್ನಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯನ್ನ ನೀಡಿದ್ದಾರೆ. ಹೌದು, ಅರ್ಜುನ್ ಜನ್ಯ ದಿನದಿಂದ ದಿನಕ್ಕೆ ಗುಣಮುಖರಾಗಲಿದ್ದಾರೆ, ತುಂಬಾನೇ ಆಕ್ಟಿವ್ ಆಗುತ್ತಿದ್ದಾರೆ, ಮತ್ತೆ ಕೆಲಸವನ್ನ ಮಾಡಬೇಕು ಎನ್ನುವ ಉತ್ಸಾಹವನ್ನ ತೋರುತ್ತಿದ್ದಾರೆ. ಇದು ನಿಜಕ್ಕೂ ಖುಷಿಯ ವಿಚಾರ. ಆದರೆ ಡಾಕ್ಟರ್ ಹೇಳಿರುವ ಒಂದೇ ಒಂದು ಕಾರಣಕ್ಕಾಗಿ ಸಂಪೂರ್ಣ ವಿಶ್ರಾಂತಿಯನ್ನ ನೀಡುತ್ತೇವೆ. ದೇವರು ದೊಡ್ಡವನು, ಅರ್ಜುನ್ ಜನ್ಯ ಆದಷ್ಟು ಬೇಗ ಗುಣಮುಖರಾಗುತ್ತಿದ್ದಾರೆ. ಡಾಕ್ಟರ್ ಹೇಳಿರುವಷ್ಟು ಕಾಲಕ್ಕೂ ಮುಂಚಿತವಾಗಿಯೇ ಜನ್ಯ ಅವರು ತಮ್ಮ ಕೆಲಸಕ್ಕೆ ಮರಳಿ ಸಂಗೀತ ಅಭಿಮಾನಿಗಳನ್ನ ರಂಜಿಸಲಿದ್ದಾರೆ. ಡಾಕ್ಟರ್ ಕೂಡ ಈ ಬಗ್ಗೆ ಸಂತೋಷವನ್ನ ವ್ಯಕ್ತಪಡಿಸಿದ್ದು, ಮನೆಯಲ್ಲಿ ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತೀರೋ ಅಷ್ಟು ಒಳ್ಳೆಯದು, ಗೆಟ್ವೆಲ್ ಸೂನರ್ ಜನ್ಯ ಎಂದು ಹೇಳಿದ್ದಾರೆ. ಈ ವಿಷಯವನ್ನ ಕೇಳಿದ ನಾದಬ್ರಹ್ಮ ಹಂಸಲೇಖ ಅವರು ವಿಜಯ್ ಪ್ರಕಾಶ್, ರಾಜೇಶ್ ಕೃಷ್ಣನ್ ಅವರು ಬಹಳ ಖುಷಿ ಪಟ್ಟಿದ್ದು ಗೆಳೆಯ ಆದಷ್ಟು ಬೇಗ ಕಾರ್ಯಕ್ರಮಕ್ಕೆ ಮರಳಲಿ ಎಂದು ಹೇಳಿದ್ದಾರೆ. ನೀವು ಕೂಡ ಅರ್ಜುನ್ ಜನ್ಯರವರು ಆದಷ್ಟು ಬೇಗ ಗುಣಮುಖರಾಗಲಿ ಎನ್ನುವಂತಿದ್ದರೆ ತಪ್ಪದೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ, ಮತ್ತು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಹಾಗೂ ಇನ್ನೂ ಇಂತಹ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.